ಜಯನಗರದ ಶಾಲಿನಿ ಮೈದಾನದ ಬಳಿ ಆಟೋ ರ್ಯಾಲಿಗೆ ಸಿದ್ಧತೆ ಆಗ್ತಾ ಇದೆ. 50ಕ್ಕೂ ಹೆಚ್ಚು ಆಟೋಗಳಿಂದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಜಯನಗರದಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಈ ರ್ಯಾಲಿ ಸಾಗುತ್ತೆ. ಜಯನಗರದ ಶಾಲಿನಿ ಮೈದಾನದ ಬಳಿ ಆಟೋ ರ್ಯಾಲಿಗೆ ಸಿದ್ಧತೆ. ಕೆಲವು ಕ್ಷಣಗಳಲ್ಲಿ ಬೆಂಗಳೂರಿನ ಹಲವು ಭಾಗದಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ರ್ಯಾಲಿ ಇದೆ, ಜಾಥಾ ಇದೆ. ಈ ಮೂಲಕ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲರೂ ಕೂಡ 10,000ಕ್ಕೂ ಹೆಚ್ಚು ಹೋರಾಟಗಾರರು, ಪ್ರತಿಭಟನಾಕಾರರು, ವಿವಿಧ ಸಂಘಟನೆಯ ಕಾರ್ಯಕರ್ತರು ಸೇರುವಂತಹ ಸಾಧ್ಯತೆ ಇದೆ. ಅಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸುತ್ತಾರೆ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಯಾಗಿದೆ. ಮಾಹಿತಿಯ ಪ್ರಕಾರ ಸಾರಿಗೆ ಸಚಿವರು ಫ್ರೀಡಂ ಪಾರ್ಕಿಗೆ ಬರಬಹುದು, ಪ್ರತಿಭಟನಾ ನಿರತರ ಜೊತೆಗೆ ಮಾತನಾಡಬಹುದು, ಅವರ ಮನವಿಯನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಕ್ಷಣದಿಂದ ಕ್ಷಣಕ್ಕೆ ಬೆಂಗಳೂರು ಬನ್ನ ಬಿಸಿ ಜನಸಾಮಾನ್ಯರಿಗೆ ತಡ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ರ್ಯಾಲಿ ವಿಚಾರಕ್ಕೆ, ಪ್ರತಿಭಟನೆಯ ವಿಚಾರಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಯಾವಾಗಿಂದ ಆರಂಭ ಆಗುತ್ತೆ ಅಂತ? ಖಂಡಿತ ಪ್ರೇಮ್, ಜಯನಗರ ಶಾಲಿನಿ ಗ್ರೌಂಡ್ ಮುಂಭಾಗದಲ್ಲಿ ನಾನಿದ್ದೀನಿ. ಪ್ರತಿಭಟನೆ ಬಿಸಿ ಕಾವು ಈಗ ಹೆಚ್ಚಾಗ್ತಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಬೆಂಗಳೂರಿನ ದಕ್ಷಿಣ ಭಾಗದಿಂದ ಒಂದು ಪಾಯಿಂಟ್ನ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಭಾಗದ ಆಟೋ ಚಾಲಕರೇನಿದ್ದಾರೆ ಅವರೆಲ್ಲ ಇಲ್ಲಿಗೆ ಸೇರಿ ಇಲ್ಲಿಂದ ನೇರವಾಗಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಹೋಗಿ ಆನಂತರ ಫ್ರೀಡಂ ಪಾರ್ಕ್ಗೆ ಆಟೋಗಳ ಮೂಲಕ ರ್ಯಾಲಿ ಮೂಲಕ ಸೇರಿ ಪ್ರತಿಭಟನೆ ಭಾಗಿಯಾಗುವಂಥ ಉದ್ದೇಶ ಇಟ್ಕೊಂಡಿರುವಂಥದ್ದು. ಸುಮಾರು ಇಲ್ಲಿಂದನೇ 1,000-1,500ಕ್ಕೂ ಹೆಚ್ಚು ಆಟೋಗಳು ಬಂದು ಸೇರಿ ಬನ್ನರ್ಘಟ್ಟ ಆಗಿರ್ಬೋದು, ಜೆ ಪಿ ನಗರ ಆಗಿರ್ಬೋದು, ಜಯನಗರ ಮತ್ತು ಬಸವನಗುಡಿ ಈ ಭಾಗದಲ್ಲಿ ಆಟೋ ಚಾಲಕರೇ ಇದ್ದಾರೆ. ಸರ್ ನಮಸ್ತೆ, ಇವತ್ತು ಎಷ್ಟು ಗಂಟೆಗೆ ಈ ರ್ಯಾಲಿ ಶುರು ಮಾಡ್ತಿದ್ದೀರಾ? ಸರ್ ನಮ್ದು ಇವಾಗ ಆಲ್ರೆಡಿ ಒಂದು ಬ್ಯಾಚ್ ಹೋಗಾಗಿದೆ, ಎರಡನೇ ಬ್ಯಾಚ್ ಇವಾಗ ಹೊರಡುತ್ತೆ. ಈ ಥರ ಬ್ಯಾಚ್ ಬೈ ಬ್ಯಾಚ್ ಕಳಿಸ್ತಾ ಇದ್ದೀವಿ. ಇದು ಇಲ್ಲಿಂದ ರ್ಯಾಲಿ ಮುಖಾಂತರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಹೋಗಿ ಅಲ್ಲಿಂದ ಫ್ರೀಡಂ ಪಾರ್ಕ್ಗೆ ಹೋಗಿ ಅಲ್ಲಿ ಪ್ರತಿಭಟನೆಗೆ ಶುರು ಮಾಡ್ತೀವಿ. ಸರ್ ಎಷ್ಟು ಆಟೋಗಳು ಬರ್ತಿದ್ದಾರೆ ಸರ್ ಈ ಭಾಗದಿಂದ? ಸರ್ ಈ ಭಾಗದಲ್ಲಿ ಕಡಿಮೆ ಅಂದ್ರೂ 1,500 ಆಟೋ ಬರೋ ಚಾನ್ಸಸ್ ಇದೆ. ಬಟ್ ಇವಾಗ 50-50 ಆಟೋನೇ ಕಳಿಸ್ತಾ ಇದ್ದೀವಿ, ಇನ್ನೂ ಬರ್ತಾ ಇದ್ದಾರೆ. ಕೆಲವರು ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದಾರೆ. ಸರ್ ಸರ್ ರ್ಯಾಲಿ ಯಾವ ರೀತಿ ಸಾಗುತ್ತೆ ಸರ್? ಇಲ್ಲಿಂದ ಯಾವ ಮಾರ್ಗದಲ್ಲಿ ಹೋಗ್ತಿದ್ದೀರಾ? ಶಾಂತಯುತವಾಗಿ ನಾವು ಜಯನಗರ, ಅಲ್ಲಿಂದ ಕಾರ್ಪೊರೇಷನ್, ಮೆಜೆಸ್ಟಿಕ್ಕು, ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಫ್ರೀಡಂ ಪಾರ್ಕಿಗೆ ಶಾಂತಿಯುತವಾಗಿ ನಾವು ರ್ಯಾಪಿಡ್ ಬಗ್ಗೆ ಪರವಾಗಿ ನಾವು ಅದನ್ನು ವಿರೋಧ ಮಾಡಿ ನಾವು ಅದನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ನಾವು ಹೋರಾಟನ ಮಾಡ್ತೀವಿ ಸರ್. ರ್ಯಾಪಿಡ್, ಊಬರ್ ಬೈಕ್ ಸ್ಟಾಪ್ ಮಾಡಬೇಕು. ನಮ್ಮ ಉದ್ದೇಶ ಊಬರ್ ಬೈಕ್ ಟ್ಯಾಕ್ಸಿ ಮತ್ತು ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಇದನ್ನು ಸ್ಟಾಪ್ ಮಾಡಬೇಕು. ಇವಾಗ ಬೆಳಂಬೆಳಗಿನ ಕೆಲವು ಆಟೋ ಚಾಲಕರು ರಸ್ತೆಗೆ ಆಟೋ ಇಳಿಸಿದ್ರು ಸರ್, ನೀವೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಕೆಲವರು ಡ್ಯೂಟಿ ಮಾಡ್ತಿದ್ದಾರೆ, ಇದಕ್ಕೇನು ಹೇಳ್ತೀರಾ ಸರ್? ಇದು ಬೆಳಗ್ಗೆ ಕೆಲವರೆಲ್ಲ ಈ ಶಾಂತಿಯುತವಾಗಿ ಮೆರವಣಿಗೆ ಸಾಗೋ ಟೈಮ್ಗೆ ಎಲ್ಲರೂ ಅವ್ರದ್ದು ಕರ್ತವ್ಯ ಮಾಡಿಕೊಂಡು ಬರೋರು ಇದ್ದಾರೆ, ಕೆಲವರು ರಾತ್ರಿ ಎಲ್ಲ ಓಡಿಸಿರೋರು ಇರ್ತಾರೆ. ಅಂಥವ್ರಿಗೆ ನಾವು ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಬಂದು ನಮ್ಮ ಜೊತೆ ಸಹಕರಿಸ್ತಾರೆ ಅಂತ ನಾವು ತಿಳ್ಕೊಂಡ್ಬಿಟ್ಟಾರೆ. ಬೆಂಗಳೂರಿಂದ ಈ ಭಾಗದಿಂದ ಎಷ್ಟು ಆಟೋ ಚಾಲಕರು ಇವತ್ತು ಫ್ರೀಡಂ ಪಾರ್ಕಲ್ಲಿ ಕಾಣಿಸ್ತಾರೆ ಸರ್? 1,500 ಜನ ಫ್ರೀಡಂ ಪಾರ್ಕಲ್ಲಿ ಕಾಣಿಸ್ತಾರೆ ಈ ಭಾಗದಿಂದ. ಒಟ್ಟು ಕನಕಪುರ ರೋಡು, ಬನ್ನರ್ಘಟ್ಟ, ಈಗ ಜೆ ಪಿ ನಗರ ಕಡೆಯಿಂದ ನಮ್ಮ 1,500 ಆಟೋ ಮೇಲೆ ಡ್ರೈವರ್ ಸೇರ್ತಾರೆ ಸರ್. ಒಟ್ಟು ನನ್ನ ಅನಿಸಿಕೆ 3,000 ಜನ ಮೇಲೆ ಸೇರ್ತಾರೆ ಡ್ರೈವರ್ಗಳು ಆಟೋಗಳಲ್ಲಿ ಸರ್. ಪ್ರೇಮ್, ಇದು ಇಲ್ಲಿನ ಆಟೋ ಚಾಲಕರು ಹೇಳ್ತಿರೋದೊಂದು. ಮತ್ತೊಂದು ಭಾಗದಲ್ಲಿ ಪೊಲೀಸರು ಸಹ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು, ಇಲ್ಲೆಲ್ಲೂ ಪ್ರತಿಭಟನೆಗೆ ಅವಕಾಶ ಇಲ್ಲ. ಫ್ರೀಡಂ ಪಾರ್ಕಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೋಗಿದ್ದು ರ್ಯಾಲಿ ಆಗೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಸಮಸ್ಯೆನೂ ಇಲ್ಲಿ ಈ ಭಾಗದಲ್ಲಿ ಆಗಬಾರ್ದು ಅಂತ ಟ್ರಾಫಿಕ್ ಪೊಲೀಸರು ಮತ್ತು ಸಿವಿಲ್ ಪೊಲೀಸರು ಸಹ ಇಲ್ಲಿ ಈಗ ನಿಯೋಜನೆಗೊಂಡಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.